ಬಿಡ್ಲ ನಾನು ಆ ಸ್ಕ್ರೀನ್ಶಾಟ್ಗಳೆಲ್ಲ ನೀವು ಎಲ್ಲರೂ ಏ ಕೋಚನದಲ್ಲಿ ಮಾತನಾಡಿದಿರಲ್ಲ ಆ ರೆಕಾರ್ಡಿಂಗ್ಸ್ ಎಲ್ಲ ಬಿಡ್ಲ ಈ ಸೀನಲ್ಲಿ ಎಲ್ಲೂ ಕೂಡ ಸೂರಪ್ಪ ಬಾಬು ಅವರು ಕಾಣಿಸ್ಕೋತಾ ಇಲ್ಲ ಬಟ್ ನಂಬಿ ಕೋಟಿಗೊಬ್ಬ ತ್ರೀ ಬಿಡುಗಡೆ ನಿಂತೋಯ್ತಲ್ಲ ಸರ್ ಅವತ್ತು ನನ್ನ ಮನೆಗೆ ಕಾರ್ ಬಂತು ನಾನು ಹಣ ಕಳಿಸ್ಕೊಟ್ಟೆ ಹೌದಾ ಇಲ್ಲಿಂದ ಚಿತ್ರದುರ್ಗಕ್ಕೆ ನನ್ನನ್ನು ಕರೆಸ್ಕೊಂಡು 25 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರಿ ಮಾತೃ ಸಂಸ್ಥೆ ಪಕ್ಷಪಾತಿ ಸಂಸ್ಥೆ ಆಗೋಯ್ತು ವಿಷ್ಣು ಸರ್ ಅವರನ್ನು ಅಮೃತ ಮಹೋತ್ಸವದಲ್ಲಿ ಪೋಷಕ ನಟರ ಜೊತೆ ಕೂರಿಸ್ಬಿಟ್ಟು ಸನ್ಮಾನ ಮಾಡಿ ಅವಮಾನ ಮಾಡಿದ ದಿನದಿಂದ ಕೂಡ ಗಮನಿಸ್ತಾನೇ ಇದ್ದೀನಿ ನಾನು ಇನ್ನು ಬೆಂಗಳೂರಲ್ಲಿ ಇರೋರು ಮಾತ್ರ ಅಭಿಮಾನಿಗಳ ರಾಜ್ಯದಾದ್ಯಂತ ಇದರಲ್ಲ ಒಂದ್ಸಲಿ ನುಗ್ಗಿ ಬೆಂಗಳೂರಿಗೆ ಎಲ್ಲರಿಗೂ ನಮಸ್ಕಾರ ನಾನು ವೀರಕಪುತ್ರ ಶ್ರೀನಿವಾಸ್ ಇವತ್ತು ಈ ಎಪಿಸೋಡ್ ಉದ್ದೇಶ ಕಿಚ್ಚ ಸುದೀಪ್ ಸರ್ ಅವರ ಕುರಿತಾಗಿ ಬಂದಂತಹ ಕೆಲವು ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಿದೆ ಸುದೀಪ್ ಸರ್ ಅವರು ಹಣ ತಗೊಂಡಿದ್ರಂತೆ ಕೊಡಲಿಲ್ಲವಂತೆ ಕಾಲ್ ಶೀಟ್ ಕೊಡಲಿಲ್ಲವಂತೆ ತಮಿಳ್ ಸಿನಿಮಾಗ ನಿರ್ಮಾಪಕರಿಗೆ ಸಿನಿಮಾ ಮಾಡ್ತಿದ್ದರಂತೆ ಕನ್ನಡದವ್ರಿಗೆ ಕೊಡಲಿಲ್ವಂತೆ ಹಾಗಂತೆ ಹೀಗಂತೆ ಅಂತೆ ಕಂತೆ ಹುಚ್ಚ ಸಿನಿಮಾದಿಂದ ಇವತ್ತಿನವರೆಗೂ ಮನಸ್ಸೋ ಇಚ್ಛೆ ಮಾತನಾಡ್ತಿದ್ದಾರೆ ಯಾರ ಬಗ್ಗೆ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಬಗ್ಗೆ ದೇಶದ ಅಷ್ಟೂ ಭಾಗಗಳಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಪರಿಚಿತವಾದಂತಹ ಒಬ್ಬ ಕನ್ನಡದ ಹೆಮ್ಮೆಯ ನಟನ ಬಗ್ಗೆ ಕೆಲವು ನಿರ್ಮಾಪಕರು ಅಸಹನೆಯಿಂದ ಮಾತನಾಡ್ತಾರುವಂತಹದ್ದು ಒಂದು ಕೆಟ್ಟ ಬೆಳವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿದೆ ಈ ಘಟನೆಗೂ ನನಗೇನು ಸಂಬಂಧ ನಾನು ಯಾಕೆ ಮಾತನಾಡಬೇಕು ಅಂದರೆ ಇತ್ತ ಸುದೀಪ್ ಸರ್ ಅವ್ರಿಗೂ ಮತ್ತು ಇತ್ತ ಆರೋಪ ಮಾಡ್ತಿದ್ದಾರಲ್ಲ ಅವರ ಇಬ್ಬರ ಜೊತೆಗೂ ನನಗೆ ಒಡನಾಟ ಇರೋದರಿಂದ ಯಾರು ಏನು ಅನ್ನೋಂಥದ್ದು ನನಗೆ ಗೊತ್ತಿರೋದರಿಂದ ಮತ್ತು ಇದೊಂದು ಕೆಟ್ಟ ಬೆಳವಣಿಗೆ ಆಗಿರೋದರಿಂದ ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದೆ ಸುದೀಪ್ ಸರ್ ಅವರು ಸುಮಾರು 9 ಕೋಟಿ ದುಡ್ಡು ತೊಗೊಂಡ್ರು ಅಂತ ಅದಕ್ಕೆ ಸಾಕ್ಷಿ ಏನು ಅಂದರೆ ಮನಸ್ಸಾಕ್ಷಿಯೇ ಸಾಕ್ಷಿ ಬೇರೆ ಏನೋ ಇಲ್ಲವಂತೆ ಅರೆ ನಾವು ಯಾವುದಾದ್ರು ಒಂದು ಪ್ರಾವಿಜನ್ ಸ್ಟೋರ್ಗೆ ಹೋದರೆ ಒಂದು ಹಾಲಿನ ಪಾಕೆಟ್ ತೊಗೊಬಂದರೆ ಅವನೊಂದು ಸಣ್ಣದೊಂದು ಇದರಲ್ಲಿ ವರ್ತನೆ ಅಂತ ಕರೀತಾರೆ ನಮ್ಮ ಕಡೆಗೆ ಬರೆದಿಟ್ಕೋತಾನೆ ಅಂತಹದ್ರಲ್ಲಿ 9 ಕೋಟಿ ದುಡ್ಡನ್ನು ಯಾವುದೇ ದಾಖಲೆ ಪತ್ರಗಳು ಇಲ್ಲದೆ ಕೊಟ್ಟಿವಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಇವ್ರ ಹತ್ರ ಇನ್ನೆಷ್ಟು ದುಡ್ಡಿರಬೇಕು ಅಂತ ಸೊ ಇಷ್ಟು ದುಡ್ಡಿರೋಂತಹ ವ್ಯಕ್ತಿ ಯಾವಾಗಲೋ ಕೊಟ್ಟಿರೋದು 10-6 ವರ್ಷಗಳಿಂದ ಕೊಟ್ಟಂತಹ ದುಡ್ಡನ್ನು ಈಗ ಕೇಳ್ತಿದ್ದಾರೆ ದಾಖಲೆ ಪತ್ರಗಳಿಲ್ಲದೆ ಬಹುಶಃ ಕುಮಾರ್ ಸರ್ರು ಅಂದ್ಕೊಂಡಿರಬಹುದು ಕನ್ನಡಿಗರು ತುಂಬ ಮುಟ್ಟಾಳರು ನಾವೊಂದು ಆರೋಪ ಮಾಡಿದರೆ ಅದನ್ನು ನಂಬಿಡ್ತಾರೆ ಅಂತ ಅಂದ್ಕೊಂಡಿರ್ಬೋದು ಇಲ್ಲ ಸರ್ ಇಡೀ ದೇಶದಲ್ಲಿಯೇ ಅತ್ಯಂತ ಪ್ರಜ್ಞಾವಂತರು ಕನ್ನಡಿಗರು ಅನ್ನೋಂತಹ ಖ್ಯಾತಿ ನಮಗಿದೆ ನೀವು ಯಾವುದೋ ಒಂದು ಸುಖಾಸೋಮನೆಯ ವಿಷಯವನ್ನು ಮಾತನಾಡಿದರೆ ಅದು ಚರ್ಚೆಗೊಳಗಾಗುತ್ತೆ ಈಗ ನಾನು ಮಾತಾಡೋ ಮಾತು ಕೂಡ ಅವರು ಪರಾಮರ್ಶೆ ಮಾಡ್ತಾರೆ ಯಾವುದನ್ನು ಒಪ್ಕೊಳ್ಳಲ್ಲ ಅದು ಸುದೀಪ್ ಸರ್ ಅಂತಹ ಮೇರು ವ್ಯಕ್ತಿ ಬಗ್ಗೆ ನೀವು ಮಾತನಾಡಿದಾಗ ಆ ಪರಾಮರ್ಶೆಗೆ ಒಳಪಡಿಸುವಂತಹ ಪ್ರಮಾಣ ಇನ್ನೂ ಜಾಸ್ತಿ ಇರುತ್ತೆ ಹೀಗೆ ನೀವು ದಾಖಲೆಗಳಿಲ್ಲದೇ ಕೊಟ್ಟರಿ ಅಂತಂದರೆ ಯಾರು ನಂಬ್ತಾರೆ ಯಾಕಾದರೂ ನಂಬಬೇಕು ಸರ್ ಒಂದು ಕಡೆಗೆ ಅವರು ಹಣ ಕೊಡಲಿಲ್ಲ ಅಂತ ಕೇಳ್ತಾ ಇದ್ದೀರಾ ಇನ್ನೊಂದು ಕಡೆಗೆ ಅವರು ಕಾಲ್ಶೀಟ್ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ ಇಲ್ಲಿ ಎರಡು ಮ್ಯಾಚ್ ಆಗ್ತಿಲ್ಲ ಸರ್ ನಿಮಗೆ ಕಾಲ್ ಶೀಟ್ ಬೇಕಾದರೆ ಅದನ್ನು ಪಡ್ಕೊಳ್ಳೋ ವಿಧಾನಗಳು ಬೇರೆ ಇದ್ದಾವೆ ಆ ವಿಧಾನಗಳು ವರ್ಕ್ ಆಗಲಿಲ್ಲ ಅಂತಂದರೆ ಈ ವಿಧಾನದಿಂದ ಸಿಗಲ್ಲ ಅಂತ ನಿಮಗೆ ಗೊತ್ತಿದೆ ಆದಾಗ್ಯೂ ಇದನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಇದರಿಂದ ನೀವು ನಿಮಗೆ ಹಣ ವಾಪಸ್ ತೊಗೋಬೇಕನ್ನುವಂಥದ್ದಾಗಲಿ ಕಾಲ್ ಶೀಟ್ ಪಡ್ಕೊಂಡು ನಾನು ಮತ್ತೆ ಆರ್ಥಿಕ ಚೈತನ್ಯವನ್ನು ಪಡ್ಕೋಬೇಕು ಅನ್ನೋಂಥದ್ದಾಗಲಿ ಅಲ್ಲ ಇದರ ಹಿಂದೆ ಮಾನಹರಣ ಮತ್ತು ತೇಜೋವಧೆ ಇದೆ ಅನ್ನುವಂಥದ್ದು ಯಾರಿಗಾದರೂ ಗೊತ್ತಾಗುತ್ತೆ ಸರ್ ಆ ನಿಟ್ಟಿನಲ್ಲಿ ಇದೊಂದು ಕೆಟ್ಟ ವಿದ್ಯಮಾನವಾಗಿ ಕರ್ನಾಟಕ ಚಲನಚಿತ್ರ ಇತಿಹಾಸದಲ್ಲಿ ದಾಖಲಾಗ್ತಾ ಇದೆ ಸರ್ ಇದು ನಿಮ್ಮ ನೆನಪಿರಲಿ ಆಮೇಲೆ ನಿಮ್ಮೆಲ್ಲರೂ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ಸುದೀಪ್ ಅವರು ಏನೂ ಇಲ್ಲದೇ ಇದ್ದಾಗ ನಾವು ಅವ್ರ ಜೊತೆಗಿದ್ವಿ ಈಗ ಅವರು ಎತ್ತರಕ್ಕೆ ಬೆಳೆದುಬಿಟ್ಟಿದ್ದಾರೆ ಆದ್ದರಿಂದ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡಾಗಲ್ಲ ಅವ್ರ ಕೈ ಕೊಟ್ಟು ನಮ್ಮನ್ನು ಮೇಲೆ ಕೇಳ್ಕೋಬೇಕು ಅಂತ ನಿರೀಕ್ಷೆ ಮಾಡುವಂಥದ್ದು ಸರ್ ಮೋದಿಯವರು ಕೂಡ ಒಂದು ಕಾಲಕ್ಕೆ ಟೀ ಮಾರ್ತಾಯಿದ್ರು ಈಗಲೂ ಬಂದು ಟೀ ಅಂಗಡಿಯಲ್ಲಿ ಕೂತ್ಕೋ ಅಂದರೆ ಹೇಗೆ ಸರ್ ಹೌದು ಹತ್ತಿದ ಏಣಿಯನ್ನು ಒದಿಬಾರ್ದು ಅವ್ರು ಒದ್ದಿಲ್ವಲ್ಲ
ನಿಮಗಳಿಗೆ ಪದೇ ಪದೇ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದಲೇ ನೀವು ನಾಲ್ಕು ನಾಲ್ಕು ಸಿನಿಮಾ ಮಾಡೋಕ್ಕಾಯಿತು. ನಿಮ್ಮ ಜೊತೆಯಲ್ಲಿರುವಂಥ ಇನ್ನು ಕೆಲವು ಪ್ರೊಡ್ಯೂಸರ್ಸ್ ಕೂಡ ಆರೋಪ ಮಾಡ್ತಾರಂಥವ್ರು ಸಿನಿಮಾಗಳನ್ನು ಮಾಡೋಕ್ಕಾಯಿತು. ನೀವು ಕರೆದಾಗಲ್ಲ ನಿಮ್ಮ ಕಾರ್ಯಕ್ರಮಗಳಿಗೆ ಬಂದು ಹೋಗಿ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದು ಆಯಿತು. ಈ ಕ್ಷಣದವರೆಗೂ ಅವರು ನಿಮ್ಮ ಜೊತೆಗೇ ಇದ್ದರು. ಆದರೆ ನೀವು ಸುದೀಪ್ ಅವರ ಬೆಳವಣಿಗೆಯನ್ನು ಸಹಿಸೋಕ್ಕಾಗದೆ ಈ ತರಹದ ಆರೋಪಗಳನ್ನು ಮಾಡ್ತಾ ಹೋದರೆ ಅವರ ವೃತ್ತಿ ಬದುಕು ಏನಾಗುತ್ತೆ ಅನ್ನುವಂಥದ್ದು ಒಂದಷ್ಟು ಸಣ್ಣ ಅಂದಾಜು ನಿಮಗಿರಬೇಕಿತ್ತು ಸರ್. ರನ್ನ ಸಿನಿಮಾ ಬಿಡುಗಡೆಗಿಂತ ಒಂದು ದಿವಸ ಮುಂಚೆ ಬಿಡುಗಡೆ ಆಗುತ್ತೋ ಇಲ್ಲೋ ಅಂತ ವಾತಾವರಣ ಇರುತ್ತೆ ಸರ್. ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಆ ತರಹದ ಒಂದು ಒತ್ತಡ ಬಂದರೆ ಅದು ಬಿಡಿ, ಕೋಟಿಗೊಬ್ಬತ್ರಿ ಸಿನಿಮಾ ಬಿಡುಗಡೆಯೇ ಆಗಲಿಲ್ಲ ಸರ್. ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ಈ ಥರ ಸ್ಥಿತಿ ಬಂದಾಗ ಅಭಿಮಾನಿಗಳ ಸ್ಥಿತಿ ಏನಾಗಿರುತ್ತೆ, ಅಭಿಮಾನಿಗಳಿಗೆ ಇವರು ಉತ್ತರ ಕೊಡಬೇಕಾದಂಥ ರೀತಿ ಹೇಗೆ, ಮಾಧ್ಯಮವನ್ನು ಎದುರಿಸೋದಂಗೆ, ನಾಡಿನ ಜನತೆ ಎದುರು ಇವರು ಎಷ್ಟು ಮುಜುಗರಕ್ಕೊಳಗಾಗ್ತಾರೆ ಅನ್ನೋಂಥದ್ದು ಏನಾದರೂ ಅರಿವಿದೆಯೇ ನಿಮಗೆ? ಯಾಕೆ ಈ ಥರದ್ದು ಆಗ್ತಿದೆ ಅಂತ ನಿಮಗೇನಾದರೂ ಗೊತ್ತಿದೆಯಾ? ನಿಮ್ದೆಲ್ಲ ಒಂದು ಸಮಸ್ಯೆ ಏನು ಅಂತಂದರೆ ಸ್ನೇಹಿತರು ಯಾವತ್ತೂ ಅವರು ಪ್ರತಿ ವ್ಯಕ್ತಿಯೂ ಕೂಡ ಆರಂಭದಿಂದ ಒಂದು ಸ್ಕ್ರಾಚಿಂದನೇ ಬಂದಿರ್ತಾರೆ ಸರ್. ಆಗ ಒಂದಷ್ಟು ಜನ ಪರಿಚಯ ಆಗೋದು ಬಹಳ ಸಹಜ. ನೀವು ಆ ಪರಿಚಯವನ್ನು, ಆ ಸ್ನೇಹವನ್ನು ಉಳಿಸ್ಕೊಂಡು ನೀವು ಕಷ್ಟಕ್ಕೆ ಸಿಕ್ಕಾಗಲ್ಲ ಅವ್ರು ಬರಬೇಕು ಅಂತ ಅಂದ್ಕೊಳ್ಳೋದು ಮೊದಲನೇ ತಪ್ಪು ಸರ್. ಅದು ಹತ್ತಿದ ಏಣಿಯನ್ನು ಒದಿಬಾರ್ದು ಅನ್ನೋಂಥದ್ದು ಎಷ್ಟು ನಿಜವೋ ಹಾಗೆ ಎತ್ತರಕ್ಕೇರಿದ ವ್ಯಕ್ತಿಗಳ ಬಗ್ಗೆ ಅಸಹನೆ ಬೆಳೆಸ್ಕೊಳ್ಬಾರ್ದು ಅನ್ನೋಂಥದ್ದು ಕೂಡ ಅಷ್ಟೇ ಸತ್ಯ ಸರ್. ನೀವು ಕೈಯಲ್ಲಿ ಒಂದು ರೂಪಾಯಿ ದುಡ್ಡು ಇಟ್ಕೊಳ್ಳಲ್ಲ. ಸುದೀಪ್ ಸರ್ ಕಾಲ್ ಶೀಟ್ ಸಿಗೋ ತನಕ ನಿಮ್ಮ ಹತ್ರ ಬಿಡಿಗಾಸು ದುಡ್ಡು ಕೂಡ ಇರಲ್ಲ. ಒಂದು ಸರಿ ಅವ್ರ ಕಾಲ್ ಶೀಟ್ ಸಿಕ್ತಂದರೆ ನಾನು ನೋಡಿದ್ದೀನಿ ಸರ್, ಪಾರಡಾ ಸುದೀಪ್ ಸರ್ ಕಾಲ್ ಶೀಟ್ ಕಡ್ಸಿದ್ದು ಎವಳ ತರೇನಿ ಅಂತ ತಮಿಳಲ್ಲಿ ಕೇಳುವಂಥ ನಿರ್ಮಾಪಕರನ್ನು ನಾನು ನೋಡಿದ್ದೀನಿ ಸರ್. ಇನ್ನೊಬ್ಬ ಆತ ಇದ್ದಾನೆ, ಸೇಟ್ಗಳ ಹತ್ರ ಹೋಗ್ತಾರೆ, ಪಾರಮ್ಮ ಸುದೀಪ್ ಸರ್ ಅಮರ ಸಿನಿಮಾ ಕರ್ರ ಹೇ ಆಪ್ ಕಿತನ ಫಂಡಿಂಗ್ ಕರೆಯಾಗ ಬೋಲೋ ಅಂತ ಹೇಳಿ ಅಲ್ಲಿಂದ ಶುರುವಾಗುತ್ತೆ ಸರ್ ನಿಮ್ಮದು ಫಂಡಿಂಗ್. ಪ್ರತಿ ಜಾಗದಲ್ಲೂ ಕೂಡ ಹಣನ ಎತ್ತಿದೆ. ಸಪೋಸ್ ಉದಾಹರಣೆಗೆ ಒಂದು 30 ಕೋಟಿ ಸಿನಿಮಾ ಇದೆ ಅಂತ ಇಟ್ಕೊಳ್ಳಿ, ನಿಮಗೆ 30 ಕೋಟಿ ಸಿಗುತ್ತೆ ಯಾಕಂದರೆ ಸುದೀಪ್ ಸರ್ಗೆ ಅಷ್ಟು ಬೆಲೆ ಇದೆ. ಆ 30 ಕೋಟಿ ದುಡ್ಡನ್ನು ನೀವು ತಂದು ಸಿನಿಮಾಗೆ ಹಾಕಿದರೆ ಈ ಸಾಪಾತ್ರ ಇರಲ್ಲ. ಅದರಲ್ಲಿ ನೀವು ಕಷ್ಟಗಳನ್ನು ತೀರಿಸ್ಕೊತೀರಾ, ನೀವು ಒಂದು ಮನೆಗಳನ್ನು ಕಟ್ಕೋತೀರಾ, ನಿಮ್ಮ ಮಕ್ಕಳನ್ನ ಫಾರಿನ್ಗೆ ವಿದ್ಯಾಭ್ಯಾಸ ಕಳಿಸ್ಕೊಡ್ತೀರಾ, ಉಳಿದ ದುಡ್ಡಲ್ಲಿ ಅಲ್ಪ ಸ್ವಲ್ಪ ತಂದು ಸಿನಿಮಾಗೆ ಹಾಕ್ತೀರಾ. 6 ತಿಂಗಳಲ್ಲಿ ಮುಗಿಬೇಕಾದ ಸಿನಿಮಾ 2 ವರ್ಷ ಆಗುತ್ತೆ. ಅದೇನು ಬ್ಯಾಂಕ್ ಬಡ್ಡಿನ 30 ಕೋಟಿ ಅಲ್ಲೇ ಇರಲಿಕ್ಕೆ, ಗಾಂಧಿನಗರದ ಬಡ್ಡಿ ಆಟೋಮೀಟ್ರ್ ಥರ ಓಡ್ತಾ ಇರುತ್ತೆ. 2 ವರ್ಷಕ್ಕೆ 30 ಕೋಟಿ 60 ಕೋಟಿ ಆಗಿರುತ್ತೆ. ಆಮೇಲೆ ಸಿನಿಮಾ ಸೂಪರ್ ಹಿಟ್ ಆದರೂ ಕೂಡ ಅಯ್ಯೋ ನನಗೆ ಲಾಸ್ ಆಯಿತು ಅಂತ ಬರ್ತೀರ. ಈ ಸ್ಥಿತಿಗೆ ಕಾರಣ ಯಾರು ಸರ್? ಒಂದು, ಅಷ್ಟು ದುಡ್ಡನ್ನು ಇಟ್ಕೊಂಡು ಬಂದು ಸಿನಿಮಾ ಮಾಡಿ ಗೆದ್ದುಕೊಂಡು ಹೋದ್ರಿ, ಎಂಥವ್ರಿಗೂ ಗೊತ್ತಿದೆ ಕನಿಷ್ಠ 20-30 ಕೋಟಿ ಆದಾಯ ಮಾಡ್ಕೊಂಡು ಹೋಗ್ಬೋದು ಅಂತ. ಅರೆ ನೀವು ಬಿಡಿಗಾಸಿಲ್ಲದೆ ಬಂದು ಅವ್ರ ಕಾಲ್ ಶೀಟ್ ತೊಗೊಂಡು ಅವ್ರ ಸಿನಿಮಾಗಳು ಇದೇ ಕಾರಣಕ್ಕೆ ನಿಂತೋಗ್ತಿದ್ದಾವೆ ಸರ್. ನೀವು 30 ಕೋಟಿ ಹೊರಗಡೆಯಿಂದ ತಂದು ದುಡ್ಡು 60 ಕೋಟಿ ಆಗಿ ಬಿಡುಗಡೆಗೆ ಪೂರ್ವದಲ್ಲಿ ಆ ಅಮೌಂಟ್ ಸೆಟ್ಲ್ ಮಾಡಬೇಕಾಗಿರುತ್ತೆ, ನಿಮ್ಮ ಹತ್ರ ಆ ಹಣ ಇರಲ್ಲ, ಬಿಡುಗಡೆ ನಿಂತೋಗ್ತಿದೆ. ಒಬ್ಬ ಸೂಪರ್ ಸ್ಟಾರ್ ವೃತ್ತಿಗೆ ಅಂದರೆ ಅವ್ರ ಕೆರಿಯರ್ಗೆ ನೀವು ತೊಂದರೆ ಮಾಡ್ತಾಯಿದ್ದೀರಲ್ಲ, ಮತ್ತು ನಿಮ್ಮಂಥ ಸ್ನೇಹಿತರು ಅವ್ರಿಗೆ ಬೇಕಾ ಅಂತ ನಿಮಗಂತಲ್ಲ ಸರ್. ಇದನ್ನು ಯಾರಿಗೆ ಹೇಳಿದ್ರು ಕೂಡ ಇಂತಹ ಸ್ನೇಹಿತರು ಶತ್ರುಗಳಿಗೂ ಬೇಡ ಅಂತಲೇ ಹೇಳ್ತಾರೆ. ಆದರೂ ಅವ್ರು ನಿಮ್ಮ ಜೊತೆಗಿದ್ರಲ್ಲ ಸರ್ ಇಷ್ಟು ಸರ್, ಏನಕ್ಕಿದ್ರು? ಅವರು ಸ್ನೇಹಕ್ಕೆ ಬೆಲೆ ಕೊಡ್ತಾರೆ ಆದ್ದರಿಂದ, ಅವರು ನಡೆದು ಬಂದ ದಾರಿಯನ್ನು ಮರ್ತಿಲ್ಲ ಆದ್ದರಿಂದ. ಆದರೆ ನೀವುಗಳು ಈ ಕೈಗೆಟಕದ ದ್ರಾಕ್ಷಿ ಹುಳಿ ಅಂತ ಹೇಳ್ತಾರಲ್ಲ, ಆ ಮಾತನ್ನು ನಿಜ ಮಾಡ್ಕೊಂಬಿಟ್ರಿ. ನಿಮಗೆ ಇವ್ರು ಹೆಂಗೂ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಯಾರಿಗೋ ಹತ್ತಿರ ಆಗಲಿಕ್ಕೋಸ್ಕರ ಸುದೀಪ್ ಸರ್ ಅವರ ಮಾನಹರಣ ಮಾಡ್ತಾಯಿದ್ದೀರ, ತೇಜೋವಧೆ ಮಾಡ್ತಾಯಿದ್ದೀರ, ಈ ಥರದ ಬಹಿರಂಗ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾಯಿದ್ದೀರ, ಇನ್ಯಾರಿಗೂ ಹತ್ತಿರವಾಗಲಿಕ್ಕೆ ಮಾತ್ರ ನೀವು ಮಾಡ್ತಾಯಿದ್ದೀರ ಅನ್ನೋಂಥದ್ದು ನನ್ನ ಖಚಿತವಾದ ಆರೋಪ ಸರ್. ಇದ್ರ ಜೊತೆಗೆ ನಾನು ನನ್ನ ಆತ್ಮೀಯರಾದಂತಹ ಸೂರಪ್ಪ ಬಾಬು ಅವರ ಬಗ್ಗೆ ಮಾತನಾಡಬೇಕು. ಈ ಸೀನಲ್ಲಿ ಎಲ್ಲೂ ಕೂಡ ಸೂರಪ್ಪ ಬಾಬು ಅವರು ಕಾಣಿಸ್ಕೋತಾ ಇಲ್ಲ, ಬಟ್ ನಂಬಿ ಸೂರಪ್ಪ ಬಾಬು ಅವರು ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್.
ಇದು ನಾನು ಬಹಳ ಗಂಭೀರವಾದ ಆರೋಪ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಪತ್ರಿಕೋದ್ಯಮದಲ್ಲಿದ್ದೀನಿ, ನನಗೂ ಪತ್ರಕರ್ತರು ಅನೇಕರು ಪರಿಚಯ ಇದ್ದಾರೆ ಮತ್ತು ಆತ್ಮೀಯರಾಗಿದ್ದಾರೆ. ನಾನು ಜೊತೆಗಿರುವಾಗಲೇ ಅನೇಕ ಪತ್ರಕರ್ತರಿಗೆ ಸೂರಪ್ಪ ಬಾಬು ಅವರು ಫೋನ್ ಮಾಡಿದ್ದಾರೆ, ನಾಳೆ ಸುದೀಪ್ ಅವರ ವಿರುದ್ಧ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಸಪೋರ್ಟ್ ಬೇಕು, ನಮಗೆ ಗೆಲುವಾಗೋ ಥರ ನೋಡ್ಕೋಬೇಕು ಅಂತ ಮಾತನಾಡ್ತಾ ಇದ್ದಾರೆ. ಸೂರಪ್ಪ ಬಾಬು ಸರ್, ನೀವು ಯಜಮಾನರ ಜೊತೆಗಿದ್ದಂಥವ್ರು, ಅದೇ ಕಾರಣಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ. ನೀವು ಟೌನಲ್ಲಿ ಬಂದು 15 ಅಡಿ ಪುತ್ತಳಿ, ಸೂರ್ಯವಂಶದ ಈ ಬೆರಳು ತೋರಿಸೋ ಪುತ್ತಳಿಯನ್ನು ವಾಣಿಜ್ಯ ಮಂಡಳಿ ಎದುರುಗಡೆ ಮಾಡ್ತೀನಿ ಅಂತ ವೀರಾವೇಶದ ಮಾತುಗಳನ್ನು ಆಡುವಾಗಿ ಸುಮಾರು 10 ವರ್ಷ ಆಯಿತು. ಅದನ್ನು ಕೇಳಿದಾಗಲ್ಲ ನೀವೇನು ಹೇಳಿದ್ದೀರ ಅನ್ನೋದನ್ನು ನಾನು ಹೇಳಲ್ಲ ಈಗ. ಅದು ಬಿಡಿ ಸರ್, ಇವತ್ತು ಸುದೀಪ್ ಸರು ಕಾಲ್ ಶೀಟ್ ಕೊಟ್ಟಿಲ್ಲ ಅನ್ನೋಂಥದ್ದೆಲ್ಲ ನೀವು ಮಾತನಾಡ್ತಿರಲ್ಲ, ಒಂದ್ಸಲಿ ನೀವೇ ಬಸವೇಶ್ವರ ನಗರ ಹೋಟೆಲಲ್ಲಿ ಕೂತ್ಕೊಂಡು ಕೋಟಿಗೊಬ್ಬ 2ನಲ್ಲಿ ನನ್ನ ತಪ್ಪುಗಳಿಂದಾಗಿ ನನಗೆ ನಷ್ಟ ಆಯಿತು, ಸುದೀಪ್ ಸರ್ಗೆ ನಾನು ಬೇಜಾರು ಮಾಡಿದೆ, ಇನ್ನು ಅವ್ರು ನನ್ನ ಕಾಲ್ ಶೀಟ್ ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ವ್ಯಕ್ತಿ ಇತ್ತು ಭಾಳ ದೊಡ್ಡ ಮನುಷ್ಯ, ನನಗಿಬ್ಬರು ಹೆಣ್ಮಕ್ಳಿರೋದು ಗೊತ್ತಾಯ್ತಂತೆ. ಗೊತ್ತಾದ ತಕ್ಷಣ ಜಾಕ್ ಮಂಜು ಅವ್ರ ಮುಖಾಂತರ ಹೇಳಿಸಿ ನನ್ನನ್ನು ಮನೆಗೆ ಕರೆಸ್ಕೊಂಡು ಕೋಟಿಗೊಬ್ಬ 3 ಮಾಡಲಿಕ್ಕೆ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಇವರು ಕೂಡ ವಿಷ್ಣುವರ್ಧನ್ ಅವ್ರ ತಾನೇ ಭಾಳ ದೊಡ್ಡ ಮನುಷ್ಯಪ್ಪ, ನನಗೆ ಗೊತ್ತಿರಲಿಲ್ಲ ಅಂತ ನೀವೇ ಹೇಳಿದಿರಿ. ಅಂತಹ ನೀವು ನಿಮ್ಮ ಹೆಣ್ಮಕ್ಳ ಏಳಿಗೆ ಬಗ್ಗೆ ಯೋಚನೆ ಮಾಡಿದಂತಹ ನಟನ ಬಗ್ಗೆ ಈ ಥರದ ಪಿತೂರಿ ಮಾಡ್ತಿರಲ್ಲ ಸರ್. ಅದು ಬಿಡಿ, ಕೋಟಿಗೊಬ್ಬ 3 ಬಿಡುಗಡೆ ನಿಂತೋಯ್ತಲ್ಲ ಸರ್, ಅವತ್ತು ನನ್ನ ಮನೆಗೆ ಕಾರ್ ಬಂತು, ನಾನು ಹಣ ಕಳಿಸ್ಕೊಟ್ಟೆ, ಹೌದಾ? ಅದಕ್ಕೂ ಮುಂಚೆ ಕೂಡ ನಿಮಗೆ ಸಹಾಯ ಮಾಡಿದ್ದೆ, ಆದರೆ ನನಗೆ ಅದನ್ನು ವಾಪಸ್ ಕೊಡಬೇಕಾದ್ರೆ ನೀವೆಷ್ಟು ಕಷ್ಟ ಕೊಟ್ಟರೆ ಸರ್ ನನಗೆ. ಇವತ್ತಿಗೂ ಇನ್ನೂ ಸ್ವಲ್ಪ ಹಣ ಹಾಗೇ ಇದೆ. ನಾನು ಹೀಗೆ ಬಂದು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ನ ಸರ್, ಪ್ರೆಸ್ ಮೀಟ್ಗೆ ಮಸಲತ್ತು ಮಾಡಿದ್ನ ಸರ್ ನಾನು, ಇಲ್ಲ ತಾನೆ? ಬಿಡಲ, ನಾನು ಆ ಸ್ಕ್ರೀನ್ ಶಾಟ್ಗಳೆಲ್ಲ ನೀವು ಎಲ್ಲರೂ ಏಕವಚನದಲ್ಲಿ ಮಾತನಾಡಿದಿರಲ್ಲ, ಆ ರೆಕಾರ್ಡಿಂಗ್ಸ್ ಎಲ್ಲ ಬಿಡಲ? ಬೇಡವಲ್ಲ ಸರ್, ಹಾಗೆ ಮಾಡಿದರೆ ನಿಮಗೂ ನನಗೂ ವ್ಯತ್ಯಾಸ ಇರಲ್ಲ ಸರ್. ಮತ್ತು ನಮ್ಮ ಯಜಮಾನರು ಅದನ್ನು ಕಲಿಸ್ಕೊಟ್ಟಿಲ್ಲ, ಒಂದು ಸಂಸ್ಕಾರ ಇರಬೇಕು. ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗದಿದ್ರು ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು ಸರ್. ನೀವು ನಿಮಗೆ ಮತ್ತೆ ಮತ್ತೆ ಅವಕಾಶ ಕೊಟ್ಟಂತಹ ಸುದೀಪ್ ಸರ್ ಅವರ ವಿರುದ್ಧವಾಗಿ ಇಂತಹ ಪಿತೂರಿ ಮಾಡೋದು ನನಗಿಷ್ಟ ಆಗಲಿಲ್ಲ ಸರ್. ದಯವಿಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳಿ. ನೀವು ಎಲ್ಲರ ಬಗ್ಗೆಯೂ ಏಕವಚನದಲ್ಲಿ ಮಾತನಾಡಿದ್ದೀರ, ಕೆಟ್ಟ ಕೆಟ್ಟದಾಗೆಲ್ಲ ಮಾತನಾಡಿದ್ದೀರ. ನಾನು ಅವನ್ನೆಲ್ಲ ಇಲ್ಲಿ ಬಂದು ಮಾತನಾಡೋದು ಸರಿ ಕಾಣಲ್ಲ, ಅವನ್ನೆಲ್ಲ ನಾವು ಸಹಿಸಿಕೊಂಡಿವೆ ಹೇಗೋ, ಬಟ್ ಈ ಥರದ ಪಿತೂರಿಗಳನ್ನು ಮಾಡ್ತಾ ಇದ್ದರೆ ಸುದೀಪ್ ಸರ್ ತರಹದ ಒಬ್ಬ ಮೇರು ನಟನಿಗೆ ಮತ್ತದೇ ಇತಿಹಾಸದಲ್ಲಿ ಆದಂತಹ ಘಟನೆಗಳೇ ಪುನರಾವರ್ತನೆ ಆಗ್ತಾಯಿದ್ರೆ ನೋಡಲಿಕ್ಕೆ ಭಾಳ ಬೇಜಾರಾಗುತ್ತೆ ಸರ್. ದಯವಿಟ್ಟು ಇಂತಹದ್ದು ಅವಕಾಶ ಮಾಡಿಕೊಡ್ಬೇಡಿ. ಇದು ಮುಂದುವರೆದಿದ್ದೆ ಆದರೆ ಖಂಡಿತವಾಗಲೂ ನಾನು ನನ್ನ ಸಂಸ್ಕಾರ, ವ್ಯಕ್ತಿತ್ವ ಎಲ್ಲವನ್ನು ಬಿಟ್ಟು ಅಷ್ಟೂ ಸ್ಕ್ರೀನ್ ಶಾಟ್ಗಳನ್ನು ನೀವು ಕೂಡ ತಪ್ಪು ಮಾಡಿದ್ದೀರಿ ಅನ್ನೋದನ್ನು ಜಗತ್ತಿನ ಮುಂದೆ ನಾನು ತೆರೆದಿಡ್ತೀನಿ ಸರ್. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇನ್ನು ನಮ್ಮ ರೆಹಮಾನ್ ಸರ್, ಯಜಮಾನ ಸಿನಿಮಾದ ನಿರ್ಮಾಪಕರು, ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ದೊಡ್ಡ ವ್ಯಕ್ತಿ, ಎಲ್ಲವೂ ಓಕೆ ಸರ್. ಅವರು ಇವತ್ತು ವಿಷ್ಣು ಸರ್ ಹೆಸರನ್ನು ಇಟ್ಕೊಂಡು ಸುದೀಪ್ ಸರ್ಗೆ ಟಾಂಗ್ ಕೊಡ್ತಿದ್ದಾರೆ. ರೆಹಮಾನ್ ಸರ್, ನಾನು ಕಳೆದ ಯಜಮಾನರು ಹುಟ್ಟುಹಬ್ಬಕ್ಕೆ ನಿಮಗೆ ಫೋನ್ ಮಾಡಿದ್ದೆ, ನೆನಪಿರ್ಬೋದು ಸರ್. ನಾವೆಲ್ಲ ಅಭಿಮಾನಿಗಳು ಸೇರಿಕೊಂಡು ಕಟೌಟ್ ಜಾತ್ರೆ ಮಾಡ್ತಾಯಿದ್ದೀರಿ ಅಂತ. ಆ ಕಟೌಟ್ ಜಾತ್ರೆ ಈಗ ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲಾಗಿದೆ. ಸೊ ಒಂದೊಂದು ಸಣ್ಣ ಸಣ್ಣ ಅಮೌಂಟ್ ಸರ್ ಹಾಕ್ಕೊಂಡು ನಿಮ್ಮ ಹೆಸರಲ್ಲಿ ನೀವೊಂದು ಕಟೌಟ್ ಮಾಡಿಸಿ ಸರ್, ಹಣ ಏನು ಕೊಡಬೇಡಿ, ಕಟೌಟ್ ಮಾಡಿಸ್ಕೊಡಿ ಅಂತ ಕೇಳಿದ್ರು. ನಿಮ್ಮ ಯಜಮಾನರಿಂದ ನಾನೇನು ಅಂತ ಉದ್ಧಾರ ಆಗಿಲ್ಲಪ್ಪ, ಕಟೌಟ್ ಎಲ್ಲ ಮಾಡ್ಸೋಕ್ಕಾಗಲ್ಲ ಅಂತಂದ್ಬಿಟ್ರೆ. ಆಮೇಲೆ ಇನ್ನೊಂದು ಘಟನೆ, ತುಂಬ ಅಭಿಮಾನಿಗಳು ಯಜಮಾನ ಸಿನಿಮಾವನ್ನು ಮರು ಬಿಡುಗಡೆ ಮಾಡಿ ಅಂತ ಕೇಳಿದರು. ಸರಿ ನಾನು ಮಾಡೋಣ ಅಂತ ಕೇಳಿದರೆ ಇಲ್ಲಿಂದ ಚಿತ್ರದುರ್ಗಕ್ಕೆ ನನ್ನನ್ನು ಕರೆಸ್ಕೊಂಡು 25 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರಿ. ನಾನು ಹೇಳಿದೆ ನಿಮಗೆ ಸರ್ ಬಿಡುಗಡೆ ಮಾಡೋಣ, ಅದಕ್ಕೇನು ಖರ್ಚುಗಳಾಗುತ್ತೋ ಅದು ನೋಡ್ಕೋತೀನಿ,
ಪೋಸ್ಟ್ಗಳಿಂದ ಹಿಡ್ಕೊಂಡು ಪ್ರಚಾರದ್ದಲ್ಲ, ನನಗೆ ಅದರಿಂದ ಏನೂ ಆಗಬೇಕಾಗಿಲ್ಲ, ಬಂದಿದ್ದ ದುಡ್ಡೆಲ್ಲ ನೀವೇ ಇಟ್ಕೊಳ್ಳಿ ಅಂತಂದರೆ, ಇಲ್ಲಿಲ್ಲ ನನಗೆ ಅದೆಲ್ಲ ಆಗಲ್ಲ, ನೀವು 25 ಲಕ್ಷ ಕೊಟ್ಟು ಈ ಸಿನಿಮಾ ನೀವೇ ಬಿಡುಗಡೆ ಮಾಡ್ಕೊಳ್ಳಿ ಅಂತಂದರೆ, ನಾನು ಅವರ ಹುಟ್ಟುಹಬ್ಬದ ಸಲುವಾಗಿ ಅದನ್ನು ಮರುಬಿಡುಗಡೆ ಮಾಡೋಣ ಅಂತ ಕೇಳಿದರೆ, ನೀವು 25 ಲಕ್ಷ ಅಮೌಂಟ್ ಕೇಳಿದರೆ, ಇಷ್ಟು ಕಮರ್ಷಿಯಲ್ಲಾಗಿ ಯೋಚನೆ ಮಾಡುವಂತಹ ವ್ಯಕ್ತಿಗಳು ನೀವು, ಪ್ರತಿ ಸಂಬಂಧವನ್ನು ಲಾಭ ನಷ್ಟದ ಲೆಕ್ಕಾಚಾರದಲ್ಲೇ ಮೆಜರ್ ಮಾಡುವಂಥವರು ನೀವುಗಳು, ಇವತ್ತು ಸುದೀಪ್ ಸರ್ ಅಂತಹ ಮೇರು ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತೀರಾ, ನೀವೇ ಸುದೀಪ್ ಅವ್ರಿಗೋಸ್ಕರ ದೊಡ್ಡ ಮನುಷ್ಯ ಟೈಟಲನ್ನು ರಿಜಿಸ್ಟರ್ ಮಾಡಿಟ್ಕೊಂಡಿದ್ದೀನಿ, ಇವತ್ತಲ್ಲ ನಾಳೆ ಮಾಡೇ ಮಾಡ್ತೀನಿ, ಯಾಕಂದರೆ ಸುದೀಪ್ ಅವರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ನೀವೇ ಹೇಳಿದ್ರಿ ನನಗೆ. ಅಂತಹ ನೀವು ಇವತ್ತು ಅವರ ಕಾಲ್ ಶೀಟ್ ಸಿಗಲ್ಲ ಅಂತ ಗೊತ್ತಾದ ತಕ್ಷಣವೇ ಯಾರೋ 4 ಜನ ಏನೋ ಮಾತನಾಡ್ತಾರೆ ಅಂತಂದರೆ, ನೀವು ಅಂತಹ ಗ್ಯಾಂಗ್ ಸೇರಿಕೊಂಡು ಯಜಮಾನ ನಿರ್ಮಾಪಕರು ಸರ್ ನೀವು, ಎಂಥ ಘನತೆ ನಿಮ್ಮದು, ಆ ಘನತೆಯನ್ನು ಕಳ್ಕೊತೀರಾ, ಕೆಟ್ಟದಾಗೆಲ್ಲ ಮಾತನಾಡ್ತೀರಾ, ಅದಕ್ಕೆ ವಿಷ್ಣು ಸರ್ ಹೆಸರನ್ನು ತಗೋಬರ್ತೀರಾ, ಸ್ವರ್ಗ ಸಿನಿಮಾದ ಬಗ್ಗೆ ನೀವೇ ಹೇಳಿದಿರಿ ಸರ್ ನನಗೆ, ನಾನು ವಿಷ್ಣು ಸರ್ ಅವರನ್ನು ಒಪ್ಪಿಸಿ ಬರ್ತೀನಿ, ನೀವು ಸ್ವರ್ಗದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಸುದೀಪ್ ಸರ್ ಅವರನ್ನು ಕೇಳಿದೆ. ಹೌದು ವಿಷ್ಣು ಸರ್ ಒಪ್ಪಿದರೆ ನಾನು ಮಾಡ್ತೀನಿ ಅಂತ ಸುದೀಪ್ ಸರ್ ಅವರು ಹೇಳಿದರು, ನಾನು ಆ ರೈಟ್ಸ್ ತೊಗೊಬಂದೆ, ಆದರೆ ಯಜಮಾನ್ರಿಗೆ ಅದು ಇಷ್ಟ ಆಗಲಿಲ್ಲ, ಆ ಅಪ್ಪ ಒಪ್ಕೊಂಬಿಟ್ಟಿದ್ದಿದ್ರೆ ಈ ಸಿನಿಮಾ ಆಗ್ತಾಯಿತ್ತು, ಸುದೀಪ್ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನೀವು ಹೇಳಿದಂಥ ವ್ಯಕ್ತಿ ಇವತ್ತು ಮಾಧ್ಯಮದವರು ಬಂದಿದ್ದಾರೆ, ಸುದೀಪ್ ಅವ್ರ ವಿರುದ್ಧವಾಗಿ ಯಾರೋ ಮಾತನಾಡ್ತಾಯಿದ್ರೆ ಅಂದ ತಕ್ಷಣ ಇಡೀ ವಿಷಯನೇ ನೀವು ತಿರುಗಿಸಿ ಸುದೀಪ್ ಅವ್ರನ್ನ ನೋಡಿ ಅವರು ಒಪ್ಪಲಿಲ್ಲ ಅಂತ ಹೇಳ್ತಿರಲ್ಲ, ತಪ್ಪಲ್ವ ಸರ್? ಯಜಮಾನರ ಸಂಸ್ಕಾರದಲ್ಲಿ, ಯಜಮಾನರ ಗರಡಿಯಲ್ಲಿ ಬೆಳೆದಂಥವ್ರು ನೀವು, ಹೀಗೆ ವರ್ಷಕ್ಕೊಂದೊಂಥರ ಇತಿಹಾಸವನ್ನು ಬದಲಾಯಿಸ್ತಾ ಹೋದರೆ ಯಾವುದನ್ನು ನಂಬಬೇಕು ಸರ್ ನಾವು? ಆವತ್ತು ವಿಷ್ಣು ಸರ್ ಒಪ್ಪಲಿಲ್ಲ ಅದಕ್ಕೆ ಸಿನಿಮಾ ಆಗಲಿಲ್ಲ ಅಂದರೆ, ಇವತ್ತು ಸುದೀಪ್ ಸರ್ ಒಪ್ಪಲಿಲ್ಲ ಅದಕ್ಕೆ ಸಿನಿಮಾ ಆಗಲಿಲ್ಲ ಅಂತೀರ, ತಪ್ಪಲ್ವ ಸರ್? ಇದು ದಯವಿಟ್ಟು ನಿಮಗೆ ಸಿನಿಮಾಗಳು ಬೇಕು ಅನ್ನೋಂಥದ್ದಾದರೆ ಅದನ್ನು ಪಡ್ಕೊಳ್ಳೋಂತಹ ವಿಧಾನಗಳಿದ್ದಾವೆ ಸರ್. ಮತ್ತು ಸುದೀಪ್ ಸರ್ ಹೇಗೆ ಅಂತ ನನಗೆ ಗೊತ್ತಿದೆ ಸರ್. ಇವತ್ತಿಗೂ ಕೂಡ ಕಷ್ಟ ಅಂತ ಅವ್ರ ಮನೆಗೆ ಹೋದರೆ ಕನಿಷ್ಠ 1-2 ಲಕ್ಷ ಅವರು ಪ್ರತಿ ದಿವಸ ಖರ್ಚು ಮಾಡಿಬಿಡ್ತಾರೆ ಸರ್. ಅದು ಯಾರಿಗೂ ಊರೆಲ್ಲ ಟಾಮ್ ಟಾಮ್ ಮಾಡ್ಕೊಂಡು ಏನು ಹೇಳಬೇಕಾಗಿಲ್ಲ, ತುಂಬ ಹತ್ತದಿಂದ ನಾನು ಬಲ್ಲೆ, ಆದ್ದರಿಂದ 1-2 ಲಕ್ಷ ಸಲೀಸಾಗಿ ಅವರಿಗೆ ಇವರಿಗೆ ಕೊಡ್ತಾಯಿರ್ತಾರೆ ಸರ್. ಕೆಲವು ಸಂದರ್ಭದಲ್ಲಿ ಅದು ಕೋಟಿಗಳು ಕೂಡ ಆಗಿರುತ್ತೆ. ಅಂತಹ ದೊಡ್ಡ ವ್ಯಕ್ತಿ ಹತ್ರ ನೀವಿಷ್ಟು ಕಷ್ಟದಲ್ಲಿದ್ದೀರಿ ಅಂತ ಗೊತ್ತಾದರೆ ಕೈ ಬಿಡ್ತಾ ಇರಲಿಲ್ಲ ಸರ್. ಆದರೆ ನೀವು ಅವರನ್ನು ತಲುಪಲಿಕ್ಕೆ ಅನುಸರಿಸಿದ ಮಾರ್ಗಗಳು ಸರಿಯಿಲ್ಲ, ವ್ಯಕ್ತಿಗಳು ಸರಿ ಇರಲಿಲ್ಲ, ಮತ್ತು ನೀವು ಬಳಸಿದ ಭಾಷೆಯೂ ಸರಿ ಇರಲಿಲ್ಲ. ಈ ಎಲ್ಲ ಕಾರಣಗಳ ತಪ್ಪುಗಳನ್ನು ನಿಮ್ಮ ಕಡೆ ಇಟ್ಕೊಂಡು ನೀವೀಗ ಅವರನ್ನು ದೂಷಣೆ ಮಾಡ್ತಾ ಕೂತ್ಕೊಂಡಿದ್ದರೆ ಮನಸ್ಸಿಗೆ ಬೇಜಾರಾಗುತ್ತೆ ಸರ್. ಇನ್ನೊಂದಷ್ಟು ನೀವು ಏಕವಚನದಲ್ಲಿ ಮಾತನಾಡಿರುವಂತಹ ಮಾತುಗಳು, ಕೆಲವು ವಾಯ್ಸ್ ನೋಟ್ಗಳೆಲ್ಲ ಇದ್ದಾವೆ ಸರ್, ನಾನು ಅದನ್ನೆಲ್ಲ ಬಿಡಬೇಕಾ ಸರ್? ತಪ್ಪಲ್ವ ಸರ್? ನಾನು ನಿಮ್ಮಂಗೆ ಆಗ್ಬಿಡ್ತೀನಿ, ಅದರಿಂದ ಅದೆಲ್ಲ ಬೇಡ ಸರ್. ಸುದೀಪ್ ಸರ್ ಅವ್ರನ್ನ ದಯವಿಟ್ಟು ನೀವು ಗೌರವಿಸಿದ್ರಿ ನನಗೆ ಗೊತ್ತಿದೆ, ಮುಂದೆಯೂ ಆ ಗೌರವ ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ ಸರ್. ಅದು ಬಿಟ್ಟು ಈ ಥರದ್ದೆಲ್ಲ ಮಾತನಾಡುವಂಥದ್ದು ನಿಜಕ್ಕೂ ತಪ್ಪು. ಇದೇನಾದರೂ ಮುಂದುವರೆದ್ರೆ ಸರ್, ಖಂಡಿತವಾಗ್ಲೂ ಅವ್ರ ಪರವಾಗಿ ನಾನು ಅವ್ರಿಗೆ ನೀವು ಎಷ್ಟು ಹಾನಿ ಮಾಡ್ತಿರೋ ಅಷ್ಟೇ ಮಾನಹಾನಿ ನಾನು ಮಾಡಬಲ್ಲೆ ಸರ್, ಇದನ್ನೆನ್ಬಿಟ್ಕೊಂಡು. ಇನ್ನು ಆ ವಾಣಿಜ್ಯ ಮಂಡಳಿ, ಹೋ, ಒಬ್ಬ ತಾಯಿಗೆ 10 ಮಕ್ಕಳಿದ್ದರೂ ಕೂಡ ಆ ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡ್ತಾಳೆ, ಒಂದೇ ಪ್ರೀತಿಯನ್ನು ಕೊಡ್ತಾಳೆ, ಒಂದೇ ಮಮತೆಯನ್ನು ಉಣಬಡಿಸ್ತಾಳೆ ಅನ್ನೋ ಕಾರಣಕ್ಕೆ ಅದಕ್ಕೆ ತಾಯಿಯಾಗಿದ್ದಾಳೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಕೂಡ ಮಾತೃ ಸಂಸ್ಥೆ ಅಂತ ಕರೀತಾರೆ. ಏನಕ್ಕೆ ಅಂತಂದರೆ ಅದು ತಾಯಿ ಎಲ್ಲರನ್ನು ಸಮಾನವಾಗಿ ನೋಡುತ್ತೆ ಅಂತ. ಮಾತೃ ಸಂಸ್ಥೆ ಪಕ್ಷಪಾತಿ ಸಂಸ್ಥೆ ಆಗೋಯಿತು. ಕನ್ನಡದ ಹಿರಿಮೆ ಗರಿಮೆಗಳನ್ನು ರಾಷ್ಟ್ರದಾದ್ಯಂತ ಮೆರೆಸುತ್ತಿರುವಂತಹ ಸುದೀಪ್ ಸರ್ ಕುರಿತಾಗಿ ಯಾರೋ ಕೆಲವರು ದುರುದ್ದೇಶಪೂರ್ವಕವಾದಂತಹ ಆರೋಪಗಳನ್ನು ಮಾಡಲಿಕ್ಕೆ ಬರ್ತಿದ್ದಾರೆ ಅಂತಂದರೆ, ವಾಣಿಜ್ಯ ಮಂಡಳಿಯಲ್ಲಿ ನೀವು ಹೇಗೆ ಪ್ರೆಸ್ ಮೀಟ್ಗೆ ಅವಕಾಶ ಕೊಟ್ರಿ? ತಪ್ಪಲ್ವಾ? ಆ ಪ್ರೆಸ್ ಮೀಟ್ ಅವಕಾಶ ಕೊಡೋದ್ರ ಮೂಲಕವೇ ನೀವು ಒಬ್ಬರ ಪರವಾಗಿ ನಿಂತ್ರಿ ಅಂತ ಸಂದೇಶ ರವಾನೆ ಆಗಲ್ವಾ? ಇಷ್ಟು ಕನಿಷ್ಠ ಸೌಜನ್ಯ ಅಲ್ವಾ? ವಿಷ್ಣು ಸರ್ ಅವರನ್ನು ಅಮೃತ ಮಹೋತ್ಸವದಲ್ಲಿ
ಪೋಷಕ ನಟರ ಜೊತೆ ಕೂರಿಸ್ಬಿಟ್ಟು ಸನ್ಮಾನ ಮಾಡಿ ಅವಮಾನ ಮಾಡಿದ ದಿನದಿಂದ ಕೂಡ ಗಮನಿಸ್ತಾನೇ ಇದ್ದೀನಿ ನಾನು. ಇವತ್ತಿಗೂ ನಿಮ್ಮ ವರ್ತನೆ ಬದಲಾಗಿಲ್ಲ, ಈಗಲೂ ಅದೇ ಸ್ವಭಾವ. ಒಬ್ಬರಿಗೊಂದು ಇನ್ನೊಬ್ಬರಿಗೆ ಇನ್ನೊಂದು. ಭಾಮ ಹರೀಶ್ ಅಂತಹ ಒಬ್ಬ ವ್ಯಕ್ತಿ ಬಂದಾಗ ಖಂಡಿತವಾಗ್ಲೂ ಅದು ಬದಲಾಗುತ್ತೆ ಅಂತ ಅಂದ್ಕೊಂಡೆ. ಅವರ ಮೂಗಿನಡಿಯಲ್ಲೂ ಕೂಡ ಇದೇ ತಪ್ಪುಗಳಾಗ್ತಾ ಇದ್ದರೆ ಇನ್ನು ಯಾರನ್ನು ನಾವು ಕೇಳಬೇಕು ಅಂತ. ಇವತ್ತು ಚಿತ್ರರಂಗ ಎಷ್ಟು ಕಷ್ಟದಲ್ಲಿದೆ ಸರ್. ವರ್ಷಕ್ಕೆ 4 ಸಿನಿಮಾ ಹಿಟ್ಟಾಗ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರೋದು ಮರ್ತವಾಗಿದ್ದಾರೆ, ಚಿತ್ರಮಂದಿರಗಳು ಮುಚ್ಚುತ್ತಾ ಇದ್ದಾವೆ, ಪ್ರದರ್ಶಕರು ಮನೆಗಳಿಗೆ ಒಂದು ಸ್ವೀಟ್ ತೊಗೊಂಡು ಹೋಗೋಕ್ಕಾಗದೇ ಇರೋಷ್ಟು ಕಷ್ಟದಲ್ಲಿದ್ದಾರೆ, ಮಕ್ಕಳಿಗೆ ಫೀಸಲ್ಲಿ ಕಟ್ಟೋಕ್ಕಾಗ್ತಾ ಇಲ್ಲ, ಬೇರೆ ಬೇರೆ ಉದ್ಯಮಗಳು ನೋಡ್ಕೋತಾ ಇದ್ದಾರೆ, ಕೆಲವರು ಒಪ್ಪತ್ತಿನ ಊಟ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಸಿನಿಮಾಗಳೇ ಹೋಗ್ತಾಯಿಲ್ಲ ಥಿಯೇಟ್ರಿಗೆ, ಬಂದಂತಹ ಸಿನಿಮಾಗಳಿಗೆ ಜನ ಬರ್ತಿಲ್ಲ. ಇಂಥ ಹೊತ್ತಲ್ಲಿ ನಿಮ್ಮ ಜವಾಬ್ದಾರಿ ಏನು? ಇದಕ್ಕೆ ಮಾರ್ಗೋಪಾಯಗಳನ್ನು ಕಂಡುಕೋಬೇಕು. 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೋ ಸೂಪರ್ ಸ್ಟಾರ್ಗಳನ್ನು ಸುದೀಪ್ ಸಾರ್ ಸಹಿತವಾಗಿ ಎಲ್ಲರನ್ನು ಕೂರಿಸಿ ಒಂದು ದಿಕ್ಸೂಚಿಯನ್ನು ರೆಡಿ ಮಾಡ್ಕೋಬೇಕು. ವರ್ಷಕ್ಕೆ ಸೂಪರ್ ಸ್ಟಾರ್ಗಳನ್ನು ನೀವು 2 ಸಿನಿಮಾ ಮಾಡಿ ಅಂತ ಒಂದು ತಾಕೀತು ಮಾಡಬೇಕು. ಮತ್ತೆ ಥಿಯೇಟ್ರ್ಗಳಲ್ಲಿ ಜನ ಬರೋ ಥರ ಮಾಡಬೇಕು. ಇದರ ಜೊತೆಗೆ ಇನ್ನೂ 16 ಸಮಸ್ಯೆಗಳು ಇದ್ದಾವೆ. ಇವುಗಳನ್ನೆಲ್ಲ ಕೂತು ಗಂಭೀರವಾದ ಚರ್ಚೆಗಳು, ಚಿಂತಕರನ್ನು ಒಳಗೊಂಡಂತೆ, ಉದ್ಯಮಗಳನ್ನು ಒಳಗೊಂಡಂತೆ, ನಿರ್ಮಾಪಕರಿಗೆ ಒಂದು ದಿಕ್ಸೂಚಿ, ನಿರ್ದೇಶಕರಿಗೊಂದು ದಿಕ್ಸೂಚಿಗೆ, ಹೊಸ ಒಬ್ಬರು ಬರುವಂಥ ಹೊರಗೆ ಒಂದು ದಿಕ್ಸೂಚಿ, ಇದನ್ನೆಲ್ಲ ಮಾಡೋದು ಬಿಟ್ಟು ಇಂತಹ ಷಡ್ಯಂತ್ರಗಳಿಗೆ ಭಾಗಾಗ್ತಾ ಇದ್ರಲ್ಲ, ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ ಅಂತ ಕರೀಬೇಕಾ ಸರ್? ನಮಗಂತೂ ಭ್ರಮ ನಿರಸನ ಆಗಿದೆ. ಯಜಮಾನರ ಕಾಲದಿಂದ ಇವತ್ತಿನವರೆಗೂ ಕೂಡ ನಿಮ್ಮ ವರ್ತನೆ ಬದಲಾಗಿಲ್ಲ. ಚಿತ್ರರಂಗ ಇನ್ನು 2 ವರ್ಷದಲ್ಲಿ ಈಗ ಜುಟ್ಟು ಬಂದಿದೆ, ನಾಳೆ ಕುತ್ತಿಗೆನೇ ಬರುತ್ತೆ, ಆ ಮಟ್ಟಕ್ಕೆ ಹೋಗ್ತಾ ಇದೆ. ದಯವಿಟ್ಟು ಇನ್ನಾದರೂ ಬದಲಾಗಿ ಇಂತಹದನ್ನು ಖಂಡಿಸಿ. ಫಸ್ಟ್ ದಾಖಲೆಗಳಿಲ್ಲದೆ ದುರುದ್ದೇಶಪೂರ್ವಕವಾಗಿ ಮಾಡ್ತಿರೋ ಒಂದು ಪ್ರೆಸ್ ಮೀಟಿಗೆ ನೀವು ಅವಕಾಶ ಕೊಡ್ತೀರಿ ಅಂತಂದರೆ ನೀವು ಒಬ್ಬರು ಪರವಾಗಿ ನಿಂತಿರಿ ಅಂತ. ಎಲ್ಲ ಮುಗ್ದೋದ ಮೇಲೆ ಅಯ್ಯೋ ಅದಲ್ಲ ಅಂತ ತಿಪ್ಪೆ ಸಾರಿಸೋ ದೊಡ್ಡ ವಿಷಯ ಅಲ್ಲ. ಅದು ಆಗದೇ ಇದ್ದಾಗ ಅದು ಯಾರ ವಿರುದ್ಧವಾಗಿ ಮಾಡ್ತಿದ್ದಾರೆ? ಸುದೀಪ್ ಅವರಂತಹ ಮಹಾನ್ ನಟನ ಬಗ್ಗೆ ಮಾಡ್ತಾ ಇದ್ದಾರೆ. ಅವರಂದರೆ ಕನ್ನಡದ ಹಿರಿಮೆ ಗರಿಮೆಗಳು, ರಾಷ್ಟ್ರದಾದ್ಯಂತ ಖ್ಯಾತನಾಮರು. ಅಂಥವ್ರ ಬಗ್ಗೆ ಯಾರು 4 ಜನ ದುರುದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತಂದಾಗ ಎಚ್ಚೆತ್ಕೊಳ್ಬೇಕಲ್ಲ. ಅದರ ಒಳನೋಟುಗಳು, ಅದು ಒಳ ಹರಿವುಗಳು ಏನು ಅನ್ನೋಂಥ ನಿಮ್ಗೆ ಗೊತ್ತಿರಬೇಕಲ್ವಾ? ಏನು ಪರಾಮರ್ಶೆ ಮಾಡದೆ ಮಕ್ಕಳ ಥರ ಒಂದು ಅವಕಾಶ ಕೊಡ್ತಿರಲ್ಲ ಸರ್. ಈ ವಾಣಿಜ್ಯ ಮಂಡಳಿಯನ್ನು ನಾನು ಭಾಳ ಬಲವಾಗಿ ಖಂಡಿಸ್ತೇನೆ. ಮತ್ತು ಅಭಿಮಾನಿಗಳು ಕೂಡ ಪಾಪ ಎಲ್ಲೇ ಆದರೂ ಕೂಡ ಒಂದಷ್ಟು ಜನ ಹೋಗ್ತೀರಾ ಬರ್ತೀರಾ, ಇದೆಲ್ಲ ನಾವು ಮಾಡಬೇಕಾಗಿದ್ದು. ನೀವುಗಳು ಒಂದು ದೊಡ್ಡ ಮಟ್ಟದಲ್ಲಿ ಇನ್ನು ಬೆಂಗಳೂರಲ್ಲಿರೋರು ಮಾತ್ರ ಅಭಿಮಾನಿಗಳ, ರಾಜ್ಯದಾದ್ಯಂತ ಇದರಲ್ಲ. ಒಂದ್ಸಲ ನುಗ್ಗಿ ಬೆಂಗಳೂರಿಗೆ. ಈ ಕಪೋಲ ಕಲ್ಪಿತ ವರದಿಗಳನ್ನು ಮಾಡ್ತಾ ಇರುವಂತಹ, ಈ ಸುದ್ದಿಗಳನ್ನು ಕೊಡ್ತಿರುವಂತಹ ನಿರ್ಮಾಪಕರುಗಳು, ವಾಣಿಜ್ಯ ಮಂಡಳಿ, ಇವಳು ಮುಂದೆ ಅಮರಣಾಂತ ಧರಣಿಯನ್ನು ಕೂರಬೇಕು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಬೇಕು ಇವರ ವಿರುದ್ಧವಾಗಿ. ಆಗಲಾದರೂ ಬದಲಾಗ್ತಾರೆ ನೋಡೋಣ. ಇವರಿಗೆ ಇವರ ಜವಾಬ್ದಾರಿಗಳೇ ಗೊತ್ತಿಲ್ಲ. ಅಂಗೈಉಂಡಿಗೆ ಕನ್ನಡಿ ಯಾಕೆ ಅನ್ನೋಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ನಮ್ಮ ಸುದೀಪ್ ಸರ್ ಅಂತಹ ಮಹಾನ್ ವ್ಯಕ್ತಿಗೆ ಒಬ್ಬರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಅದು ನ್ಯಾಷನಲ್ ಮೀಡಿಯಾದಲ್ಲಿ ಬರುತ್ತೆ, ಚಿತ್ರರಂಗದ ಮಾನ ಹೋಗುತ್ತೆ ಅನ್ನೋಂಥ ಕನಿಷ್ಠ ಸೌಜ ಜ್ಞಾನ ಇಲ್ವ ಇವ್ರಿಗೆ? ಯಾರಿಗೂ 4 ಗೋಡೆ ಮಧ್ಯೆ ಕೂತು ಮಾತನಾಡ್ಕೋಬೇಕಾದಂಥ ವಿಷಯನ ಜಗಜ್ಜಾಹೀರು ಮಾಡ್ತೀರಾ? ದಾಖಲೆಗಳಿಲ್ಲದೆ ಇರುವಂತಹ ಹಣವನ್ನು ವಾಣಿಜ್ಯ ಮಂಡಳಿಯಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡ್ತೀರಾ? ಹಾಗಾದರೆ ನಾಳೆ ಕೂಡ ನಾನು ಕೂಡ ಪ್ರೆಸ್ ಮೀಟ್ ಮಾಡ್ತೀನಿ, ನನಗೂ ಅವಕಾಶ ಕೊಡಿ. ನನ್ನ ಹತ್ರ ದಾಖಲೆಗಳಿಲ್ಲ, ನನಗೆ ಭಾಮ ಹರೀಶ್ ಅವ್ರು 10 ಕೋಟಿ ಕೊಡಬೇಕು, ಕುಮಾರ್ ಅವರು 10 ಕೋಟಿ ಕೊಡಬೇಕು ಅಂತ ಹೇಳ್ತೀನಿ. ಅದನ್ನು ಹಿಂಗೆ ಸುದ್ದಿ ಮಾಡಿಸಿ. ಮಾನ್ಗೆಟ್ಟವ್ರ ಥರ ಮಾಡೋದು ಬಿಟ್ಟು ದಯವಿಟ್ಟು ಜವಾಬ್ದಾರಿಗಳನ್ನು ಅರ್ತು ಕೆಲಸ ಮಾಡಬೇಕು. ನಿರ್ಮಾಪಕರುಗಳು ಈ ಆರೋಪ ಮಾಡಿದಂಥವ್ರು ತಮ್ಮ ತಪ್ಪುಗಳನ್ನು ಅರ್ತುಕೊಂಡು ದಯವಿಟ್ಟು ಕ್ಷಮೆ ಕೇಳಿ ದೊಡ್ಡವರಾಗಬೇಕು. ಬಂದು ಅಲ್ಲಿ ಕೂತ್ಕೊಂಡ್ರೆ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ನೀವು ಕೊಡದೇ ಇರೋ ಹಣವನ್ನು ಕೊಟ್ಟಿದ್ದೀವಿ ಅಂತ ವಾದ ಮಾಡೋ ಬದಲು ಏನಾಗಬೇಕು ಅನ್ನೋಂಥದ್ದನ್ನು ಕೂತು ಚರ್ಚೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಭಾಳ ಸಂಸ್ಕಾರವಂತ ವ್ಯಕ್ತಿತ್ವ ಅವ್ರದ್ದು, ಅದನ್ನು ಅವರು ಖಂಡಿತವಾಗ್ಲೂ ನಿಭಾಯಿಸ್ತಾರೆ, ನಿರ್ವಹಿಸ್ತಾರೆ ಸೂಕ್ತವಾಗಿ ಅನ್ನೋಂತಹ ನಂಬಿಕೆ ನಂದು. ಸೊ ಈ ಥರದ ಕಪೋಲ ಕಲ್ಪಿತವಾದಂತಹ ವರದಿಗಳನ್ನು ಅಂದರೆ ಪ್ರೆಸ್ ಮೀಟ್ಗಳನ್ನು ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮಗಳ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಹಮ್ಮಿಕೋಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು.